ನಮಸ್ಕಾರ ವೀಕ್ಷಕರೇ, ಎಲ್ಲ ವೀಕ್ಷಕರಿಗೂ ಸ್ಟೀಫಿಯಾ ವರ್ಲ್ಡ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನಾನು ಅಂಬಿಕಾ. ವೀಕ್ಷಕರೇ, ಬದಲಾದಂಥ ಜೀವನ ಶೈಲಿ, ಆಧುನಿಕ ಆಹಾರ ಪದ್ಧತಿಯಿಂದ ಅನೇಕ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಿಗೆ ನಾವೆಲ್ಲರೂ ತುತ್ತಾಗ್ತಾ ಇದ್ದೀವಿ. ಬದಲಾದ ಜೀವನ ಶೈಲಿಯಿಂದ ಬರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳಲ್ಲಿ ಉದಾಹರಣೆಗಾಗಿ ಹೇಳಬೇಕು ಅಂತ ಹೇಳಿದ್ರೆ ಡಯಾಬಿಟಿಸ್ ಅನ್ನುವಂಥದ್ದು ಬಹಳ ಪ್ರಮುಖವಾದದ್ದು ಅಂತ ಹೇಳ್ಬೋದು. ಇನ್ನು ಸೋರಿಯಾಸಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಸಂಧಿವಾತ ಆಗಿರ್ಬೋದು, ಸಾಕಷ್ಟು ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಡಯಾಬಿಟಿಸ್ ಇರುವವರಲ್ಲಿ ಏಕೈಕ ಸಮಸ್ಯೆ ಅಂತ ಹೇಳಿದ್ರೆ ಅವರು ಆಹಾರ ಪದ್ಧತಿಯಲ್ಲಿ ಕಡಿಮೆ ಮಾಡಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು ಅಂತ ಬಂದಾಗ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗೋದೇ ಇಲ್ಲ, ಅವರಿಗೂ ಕೂಡ ನಾವು ಸಜೆಸ್ಟ್ ಮಾಡೋದಕ್ಕಾಗೋದಿಲ್ಲ, ನಿಲ್ಲಿಸ್ಬಿಡಿ ಅಥವಾ ತಿನ್ನಬೇಡಿ ಅಂತ ಹೇಳೋಕ್ಕಾಗಲ್ಲ. ಹಾಗಾದರೆ ಆಹಾರ ಪದ್ಧತಿಯಲ್ಲಿ ನಾವು ಕಂಟ್ರೋಲ್ ಮಾಡೋದಾದರೆ ಸಕ್ಕರೆಯ ಬದಲಾಗಿ ಏನನ್ನು ಬಳಸಬಹುದು? ಈ ಲೈಫ್ ಸ್ಟೈಲಿಂದ ಬಂದಿರತಕ್ಕಂಥ ಡಿಸೀಸಸ್ನ ಡಿಸಾರ್ಡರ್ಸ್ ಅಂತ ಕರೀತಾರೆ ವೈದ್ಯಕೀಯವಾಗಿ. ಅದು ಯಾಕೆ? ಡಿಸಾರ್ಡರ್ಸ್ಗೂ ಮತ್ತು ಡಿಸೀಸಸ್ಗೂ ಇರುವಂತಹ ವ್ಯತ್ಯಾಸವೇನು? ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದರ ಮುಖಾಂತರ ನಾವು ಎಲ್ಲ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಎಂಬ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ನಮ್ಮ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ. ಸ್ಟೀಫಿಯಾ ವರ್ಲ್ಡ್ನ ಸಂಸ್ಥಾಪಕರಾದಂಥ ಡಾಕ್ಟರ್ ಮಂಜುನಾಥ್ ಅವರು, ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಸಕ್ಕರೆಯ ಬದಲಾಗಿ ಬೇರೇನಾದರೂ ಬಳಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕೇಳೋದಕ್ಕೆ ಶುರುವಾಗುತ್ತೆ, ಅವರ ಗಮನ ಎಲ್ಲ ಈ ಕಡೆಗೆ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಮಧುಮೇಹ ಇರುವಂಥವರಲ್ಲಿ ಏಕೈಕ ಸಮಸ್ಯೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆಗೆ ಹೋದಾಗಲೂ ಅವರು ಕೊಡುವಂಥ ಆಹಾರದಲ್ಲೂ ಕೂಡ ಸಿಹಿಯಾದಂಥ ಕಂಟೆಂಟನ್ನು ಹಾಕಬೇಡಿ, ಈ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರ ಲೈಫ್ ತುಂಬ ಬೋರ್ ಆಗೋಕ್ಕೆ ಶುರುವಾಗುತ್ತೆ. ಇದನ್ನು ಬಿಟ್ಟು ನ್ಯಾಚುರಲಿ ನಾವು ಹೇಗೆ ಸಕ್ಕರೆಯನ್ನು ಅಳವಡಿಸ್ಕೊಳ್ಬಹುದು ತಿಳಿಸ್ಕೊಡಿ. ನೋಡಿ, ಈ ಸಕ್ಕರೆ ಅನ್ನೋದು ಸಿಹಿತನ ಅನ್ನೋದನ್ನ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವೆರಡನ್ನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಓಕೆ, ಸಿಹಿತನ ಅಂದರೆ ಸಕ್ಕರೆ, ಸಕ್ಕರೆ ಅಂದರೆ ಸಿಹಿತನ ಅನ್ನೋದನ್ನೇ ಒಂದು ರೂಢಿಯಾಗಿ ಹೋಗಿದೆ. ಆದರೆ ನಾನು ಹೇಳೋದು ಬೇರೆ ಥರ. ಸಿಹಿತನ ಅಂದರೆ ಸಕ್ಕರೆ ಒಂದೇ ಅಲ್ಲ, ಆದರೆ ಈಗಿನ ಕಾಲದಲ್ಲಿ ನೋಡಿದ್ರೆ ಸಕ್ಕರೆ ಸಿಹಿನೇ ಅಲ್ಲ ಅಂತ. ಯಾಕೆ ಅಂದರೆ ಸುಮಾರು ಪ್ರಪಂಚದಲ್ಲಿ ಸಾವಿರಾರು ರಿಸರ್ಚ್ ಮಾಡಿದಾಗ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದರೆ ನಿಮಗೆ ಏನಿರ್ಬೋದು, ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಅಥವಾ ಸೋರಿಯಾಸಿಸ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಥೈರಾಯ್ಡಲ್ ಡಿಸಾರ್ಡರ್ಸ್ ಇರ್ಬೋದು, ಕ್ಯಾನ್ಸರೇ ಇರ್ಬೋದು, ಇದು ಯಾವುದು ರಿಸರ್ಚ್ ಪ್ರಕಾರ ಕಾಯಿಲೆನೇ ಅಲ್ಲ, ಡಿಸೀಸ್ ಅಲ್ಲ, ಇದನ್ನು ಡಿಸಾರ್ಡರ್ ಅಂತ ಹೇಳ್ತೀವಿ. ಏನು ಡಿಫ್ರೆನ್ಸ್ ಡಿಸೀಸ್ ಅಂತ ಡಿಸಾರ್ಡರ್ ಅನ್ನೋದಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ಸಿಂಪಲ್ ಆಗಿ ಹೇಳಬೇಕಾದ್ರೆ ಈ ಡಿಸೀಸ್ ಅನ್ನೋದು ರೋಗ. ಈ ರೋಗ ಬರೋದಕ್ಕೆ ನಿಮಗೆ ಹೊರಗಿನ ಒಂದು ಕ್ರಿಮಿ ಕೀಟ ಅಥವಾ ನಿಮ್ಮ ಒಳಗೆ ಹೋಗಿ, ಅದು ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ವೈರಸ್ ಇರ್ಬೋದು, ಅದು ಒಳಗೋಗಿ ನಿಮ್ಮ ಸಿಸ್ಟಮ್ನ ಹಾಳು ಮಾಡ್ತಾ ಹೋಗುತ್ತೆ. ಆವಾಗ ನಿಮ್ಮ ಇಮ್ಯೂನ್ ಸಿಸ್ಟಮ್ ಅದನ್ನು ಫೈಟ್ ಮಾಡುತ್ತೆ, ಫೈಟ್ ಮಾಡೋಕೆ ಆಗದೆ ಇದ್ದಾಗ ಅದು ಸ್ವಲ್ಪ ದಿನ ಅದನ್ನು ಓವರ್ಟೇಕ್ ಮಾಡುತ್ತೆ. ಅದಕ್ಕೆ ನಾವು ಮಾತ್ರೆಗಳು ತಗೊಂಡು ಅದನ್ನು ಕಮ್ಮಿ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ರೋಗಗಳು ಅಂತ ಹೇಳ್ತೀವಿ. ಇದು ಡಿಸಾರ್ಡರ್ ಅಂತ, ಇದಕ್ಕೆ ಹೊರಗಿಂದ ಯಾವುದು ಅಂಶನೇ ಬೇಡ, ನಾವು ಒಳಗಿಂದ ಒಳಗನ್ನೇ ಕರ್ಕೊಂಡು ಹೊರಟೋಗ್ತಾ ಇದ್ದೀವಿ. ಯಾಕೆಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್ ಇದು ತಿಳ್ಕೊಳ್ಳಿ, ಡಯಾಬಿಟಿಸ್ ಅಂತ ತಗೊಳ್ಳೋಣ. ಈಗ ನೀವು ಮೊದಲು ಶುರು ಮಾಡಿದ್ರಿ, ಯಾಕೆಂದ್ರೆ ಈಗಿದ್ರು ಹಬ್ಬದ ಸೀಸನ್ನು, ಎಲ್ಲರೂ ಸಿಹಿ ತಿನ್ನಬೇಕು ಅಂತಿರ್ತಾರೆ, ಆದರೆ ತಿನ್ನೋಕ್ಕಾಗಲ್ಲ, ಭಾಳ ಕಷ್ಟಪಡ್ತಾ ಇರ್ತಾರೆ, ಯಾಕೆ ಅಂತ ನೋಡೋಣ. ಈ ಡಯಾಬಿಟಿಸ್ನಕ್ಕೆ ನಿಮ್ಗೆ ಬೇರೆ ಯಾವುದು ಹೊರಗಡೆಯಿಂದ ಯಾವುದು ಕ್ರಿಮಿ ಕೀಟ ಬಂದು ನಿಮಗೆ ಹಾಳು ಮಾಡೋದಲ್ಲ, ನಿಮ್ಮ ಒಳಗಿನ ಆರ್ಗನ್ಸ್ ಅಂದರೆ ಎಲ್ಲ ಅಂಗಾಂಗಗಳು ಹೇಗೆ ನಡಿಬೇಕು ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ಒಂದು ಅದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಿಕೊಳ್ಳದೇ ಇರೋದ್ರಿಂದ ಅದು ನಡಿಬೇಕಾಗಿದ್ದ ಒಂದು ಪದ್ಧತಿಯಿಂದ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಆದ್ದರಿಂದ ಈ ಡಿಸಾರ್ಡರ್ಸ್ ಬರುತ್ತೆ. ಡಿಸಾರ್ಡರ್ ಅನ್ನೋದಕ್ಕೆ ಬೇರೆ ಯಾರನ್ನು ನಾವು ಬ್ಲೇಮ್ ಮಾಡಬೇಕಾಗೇ ಇಲ್ಲ, ನಮ್ಮ ನಾವೇ ಬ್ಲೇಮ್ ಮಾಡ್ಕೋಬೇಕು. ಇಟ್ ಇಸ್ ಸೆಲ್ಫ್ ಇನ್ಫ್ಲಿಕ್ಟೆಡ್, ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು ಅಂತ ಹೇಳಬೇಕು. ಅದು ಹೇಗೆ, ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸ್ಕೊಂಡು ಬಿಟ್ಟಿದ್ದೀವಿ ಮೊದಲಕ್ಕೆ ಕಂಪೇರ್ ಮಾಡಿದ್ರೆ. ಇವಾಗ ಈ ಜೀವನ ಶೈಲಿ ನಾವೇನು ಮಾಡ್ಕೊಂಡಿದ್ದೀವಿ ಅದೇ ಇದಕ್ಕೆ ಮೂಲ ಕಾರಣವಾಗಿ ಬರ್ತಾ ಇದೆ. ಹೇಗೆ ಅಂದರೆ, ಈಗ ನೋಡ್ಕೊಳ್ಳಿ, ಯಾವುದೇ ನಮ್ಮ ಆಟೋಮೊಬೈಲ್ಸ್, ಒಂದು ಮೋಟರ್ ಸೈಕಲ್ ತಗೊಳ್ಳೋಣ ಅಥವಾ ಒಂದು ಕಾರ್ ತಗೊಳ್ಳೋಣ, ಎಲ್ರಿಗೂ ಗೊತ್ತು ಒಂದು 5,000 ಕಿಲೋಮೀಟರ್ ಹೋದ ತಕ್ಷಣ ಅದನ್ನು ಸರ್ವಿಸ್ ಕೊಡಬೇಕು, ಆಯಿಲ್ ಚೇಂಜ್ ಮಾಡಬೇಕು, ಬ್ರೇಕ್ ಆಯಿಲ್ ಇರ್ಬೋದು, ಇಂಜಿನ್ ಆಯಿಲ್ ಇರ್ಬೋದು, ಅಥವಾ ಬೆಲ್ಟ್ ಇರ್ಬೋದು, ಬ್ರೇಕ್ ಶೂಸ್ ಇರ್ಬೋದು, ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕು, ಎ ಸಿಗೆ ಫಿಲ್ ಮಾಡಬೇಕು, ನೀರು ಹಾಕಬೇಕು, ಎಲ್ಲ ಗೊತ್ತಿದೆ. ಆದರೆ ನಮ್ಮ ದೇಹಕ್ಕೆ ನಾವೇನು ಮಾಡ್ಕೋತಾ ಇದ್ದೀವಿ, ಮೇಂಟೆನೆನ್ಸ್ ಮಾಡ್ಕೊಳ್ತಾ ಇಲ್ಲ. ಅಂದರೆ ಹಿಂದಿನ ಕಾಲದವರು ಈಗ ಬರ್ತಾ ಇರೋ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹಿಂದಿನ ಕಾಲದವರು ನಮಗಿಂತ ತುಂಬ ಗಟ್ಟಿಯಾಗಿದ್ದರು. ಯಾಕೆ ಅಂದರೆ ಅವರು ನಮ್ಮ ಅವರ ದೇಹಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತಾ ಇದ್ರು, ಆವಾಗ ಅದನ್ನು ಮೇಂಟೈನ್ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕದಾಗಿ ಒಂದು 2-3 ಹೇಳಬೇಕು ಅಂದರೆ, ಸಮಯಕ್ಕೆ ಕರೆಕ್ಟಾಗಿ ಊಟ ಮಾಡ್ತಾ ಇದ್ರು,
ಫ್ರೆಶ್ ಊಟ ಮಾಡ್ತಾ ಇದ್ರು, ಅವಾಗ ಬೇಯಿಸ್ಕೊಂಡು ತಿಂತಾ ಇದ್ರು, ತಾಜಾ ಆಹಾರ ಸೇವನೆ ಮಾಡ್ತಾ ಇದ್ರು. ಆಮೇಲೆ ಒಂದು ವಾರಕ್ಕೆ ಒಂದು ಸಲ ಅಥವಾ 15 ದಿವಸಕ್ಕೆ ಒಂದು ಸಲ ಹರಳೆಣ್ಣೆ ಕುಡಿದು ನಮ್ಮ ದೇಹನ ಕ್ಲೀನ್ ಮಾಡ್ಕೊಳ್ತಾ ಇದ್ರು, ಒಳಗಡೆಯಿಂದ ಡಿಟಾಕ್ಸ್ ಮಾಡ್ಕೊಳ್ತಾ ಇದ್ರು. ಮತ್ತೆ ಹರಳೆಣ್ಣೆನ ಅಥವಾ ಬೇರೆ ಎಣ್ಣೆನ ಮೈಗೆ ಹಚ್ಕೊಂಡು ಬಿಸಿ ಬಿಸಿಯಾಗಿ ಸ್ನಾನ ಮಾಡಿ ಹೊರಗಡೆಯಿಂದ ಡಿಟಾಕ್ಸ್ ಮಾಡ್ಕೊಳ್ತಾ ಇದ್ರು. 15 ದಿನಕ್ಕೆ ಒಂದ್ಸಲ ಏಕಾದಶಿ ದಿನ ಉಪವಾಸ ಮಾಡಿ ಮೈನ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಈಗ ನಾವು ಯಾರು ಏನು ಮಾಡ್ತಾ ಇದೀವಿ ಹೇಳಿ? ಯಾರು ಮಾಡ್ತಾ ಇಲ್ಲ. ಆದರೆ ಡಯಾಬಿಟಿಸ್ ಬಂದರೆ ಪಾಪ ಆ ದೇವ್ರನ್ನ ಬೈತಾ ಇರ್ತೀರ, ಅವರೆಲ್ಲೋ ಆರಾಮಾಗಿರೋರನ್ನ. ಅದು ನಾವು ಮಾಡ್ಕೊಂಡಿರೋದೇ ಹೊರತು ಇದು ಬೇರೆ ಯಾರು ಮಾಡಿದ್ದಲ್ಲ. ಈಗ ಹಾಗಾದ್ರೆ ಏನು ಮಾಡೋದು, ಅದಕ್ಕೆ ಪರ್ಯಾಯ ಏನಾದ್ರು ಇದೆಯಾ, ಅದಕ್ಕೇನು ಅಂತ ಯೋಚನೆ ಮಾಡಬೇಕು. ನಮ್ಮ ಜೀವನ ಶೈಲಿಯನ್ನು ನಾವು ಸ್ವಲ್ಪ ಅಳವಡಿಸ್ಕೊಳ್ಬೇಕು. ಅಲ್ಲಂತೆ ಮುಂದಿನ ಹಿಂದಿನ ಕಾಲದಲ್ಲಿ ಸ್ವಲ್ಪ ಫಿಸಿಕಲ್ ಎಕ್ಸಸೈಸಸ್ಸು ಜಾಸ್ತಿ ಇತ್ತು. ಈಗ ನಮ್ಮ ಲೆಥಾರ್ಜಿಕ್ ಲೈಫ್ ಸ್ಟೈಲಲ್ಲಿ ಫಿಸಿಕಲ್ ಎಕ್ಸಸೈಸಸ್ ಇಲ್ಲ, ಉಪವಾಸ ಮಾಡಲ್ಲ, ಜಂಕ್ ಫುಡ್ ತಿಂತಾ ಇರ್ತೀವಿ, ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳಲ್ಲ, ಹಾಳಾಗದೆ ಇನ್ನೇನಾಗುತ್ತೆ ಹೇಳಿ? ಖಂಡಿತ. ಇನ್ನು ಸ್ಟೀವಿಯಾ ವರ್ಡ್ ಇದ್ರ ವಿಶೇಷತೆ ಏನು, ಏನು ಇದರ ಹೆಸರು, ತುಂಬ ವಿಭಿನ್ನವಾಗಿದೆ. ಹೀಗೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದಾಗ ನನಗೂ ಮೆಡಿಕಲ್ ಫ್ರೆಂಡ್ಗೂ ಅಷ್ಟೊಂದು ಏನು ಸಂಬಂಧ ಇರಲಿಲ್ಲ ಮುಂಚೆ. ಓಕೆ. ನಾನು ಇಂಜಿನಿಯರಿಂಗ್ ಮಾಡಿಕೊಂಡು ಹೊರಗಡೆ ದೇಶದಲ್ಲಿ ಆರಾಮಾಗಿದ್ದೆ. ವಾಪಸ್ ಬಂದಾಗ ನೋಡಿದಾಗ ಈಗ ಈ ಡಯಾಬಿಟೀಸ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸು ಹ್ಯಾಸ್ ರೀಚ್ ಪ್ಯಾಂಡಮಿಕ್ ಪ್ರಪೋರ್ಷನ್ಸ್. ಅಂದರೆ ಹಳೆ ಕಾಲದಲ್ಲಿ ಎಪಿಡೆಮಿಕ್ಸ್ ಅನ್ನೋರು ಅಂದರೆ ಒಂದು ಏರಿಯಾದಲ್ಲಿ ಮಲೇರಿಯಾ ಇರ್ಬೋದು ಅಥವಾ ಪ್ಲೇಗ್ ಇರ್ಬೋದು, ಬಂದು ಒಂದು ಏರಿಯಾದಲ್ಲಿ ಜನಗಳಿಗೆ ಹಾಳು ಮಾಡ್ತಾ ಇತ್ತು. ಇದು ಡಯಾಬಿಟೀಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಹಾಗಲ್ಲ, ಪ್ರಪಂಚದ ಎಲ್ಲ ಕಡೆ ಎಲ್ರಿಗೂ ಎಫೆಕ್ಟ್ ಆಗೋಗಿದೆ. ಇದಕ್ಕೇನಾದ್ರು ಒಂದು ಪರ್ಯಾಯ ಇದೆಯಾ, ಏನು ಮಾಡೋದು ಅಂತ ನೋಡ್ತಾ ಇದ್ದಾಗ ಸೈಂಟಿಫಿಕ್ ರಿಸರ್ಚ್ ಹೇಳುತ್ತೆ ಇದು ಎಲ್ಲದಕ್ಕೂ ಮೂಲ ಕಾರಣ, ಒಂದು ಮೂಲ ಕಾರಣ ಏನು ಅಂದರೆ ಸಕ್ಕರೆ ರಿಫೈನ್ಡ್ ಶುಗರ್ ಅಂತ ಬರುತ್ತೆ. ಶುಗರ್ನ ರಿಸರ್ಚ್ ಪ್ರಕಾರ 140-150 ಡಿಸಾರ್ಡರ್ಸ್ ಅಂಡ್ ಡಿಸೀಸಸ್ಗೆ ಮೂಲ ಕಾರಣ ಪ್ರಾಸೆಸ್ ಶುಗರ್ ಅಂತ ಬರುತ್ತೆ. ವಿಷಕಾರಿ ಅಂಶಗಳಲ್ಲಿ ಸಕ್ಕರೆ ಕೂಡ ಒಂದು ಅಂತ ಸಾಬೀತು. ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ 3 ವೈಟ್ ಪಾಯ್ಸನ್ಸ್ ಹೇಳ್ತಾರಲ್ಲ, ಹಾಗೆ ಒಂದು ಸಕ್ಕರೆ ಅನ್ನೋದೊಂದು ಮೇನ್ ಆಗಿ ಬರುತ್ತೆ. ಅದರಲ್ಲಿ ಇದರ ಸಕ್ಕರೆನಲ್ಲಿ ಏನಾಗುತ್ತೆ, 3 ಕೆಟ್ಟ ಅಂಶಗಳು ನಮ್ಮನ್ನು ಹಾಳು ಮಾಡ್ತಾ ಹೋಗುತ್ತೆ. ಒಂದು ಹೈ ಕ್ಯಾಲೋರೀಸ್, ಅಂದ್ರೆ ಕ್ಯಾಲೋರಿ ತಿನ್ನಬಾರದು ಅಂತಲ್ಲ, ತಿಂದ್ರೆ ಅರಗಿಸ್ಕೊಳ್ಳೋ ಶಕ್ತಿ ಇರಬೇಕು, ಅರಗಿಸ್ಕೊಳ್ಳೋ ಹಾಗೆ ಕೆಲಸ ಮಾಡಬೇಕು, ಅದು ನಮ್ಮ ಜೀವನ ಶೈಲಿನಲ್ಲಿ ಇಲ್ಲ. ಎರಡನೇದು ಹೈ ಗ್ಲೈಸಮಿಕ್ ಇಂಡೆಕ್ಸ್ ಅಂತೀವಿ, ಅಂದರೆ ಇದನ್ನ ಅರಗಿಸ್ಕೊಳ್ಳೋದಕ್ಕೆ ಇದನ್ನ ತಿಂದ ತಕ್ಷಣ ಗ್ಲೂಕೋಸ್ ಆಗಿ ಹೋಗುತ್ತೆ, ಆ ಗ್ಲೂಕೋಸ್ನ ಒಡೆದು ಶಕ್ತಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ನಮ್ಮ ಇನ್ಸುಲಿನ್ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅದು ಕಮ್ಮಿ ಆಗ್ತಾ ಇದೆ ದೇಹದಲ್ಲಿ, ಸೊ ಹೈ ಇದಕ್ಕೆ ಜಾಸ್ತಿ ಇನ್ಸುಲಿನ್ ಬೇಕಾಗುತ್ತೆ ಉಳಿಸ್ಕೊಳ್ಳೋಕೆ. ಮೂರನೇದು ಪ್ರಾಸೆಸ್ ಕೆಮಿಕಲ್ಸ್ ರೆಸಿಡ್ಯೂ ಅಂತ ಹೇಳ್ತೀವಿ, ಅಂದರೆ ಅದನ್ನು ಪ್ರಾಸೆಸ್ ಮಾಡಿದಾಗ ಈಗಿನ ಸಕ್ಕರೆ ನೋಡಿದ ತಕ್ಷಣ ಪಳಪಳ ಅಂತ ಹೊಳಿತಾ ಇರಬೇಕು ನೋಡಿ, ಅದಕ್ಕೆ ಸಲ್ಫರ್ ಮತ್ತು ಕೆಮಿಕಲ್ಸ್ನ ಉಪಯೋಗಿಸ್ತಾರೆ. ಅದರ ಒಂದು ಅಂಶ ಉಳಿದು ಹೋಗಿರುತ್ತೆ, ಅದು ನಮ್ಮ ದೇಹ ಸೇರಿಕೊಂಡು ಅದು ನಮ್ಮನ್ನು ಹಾಳು ಮಾಡ್ತಾ ಹೋಗುತ್ತೆ. ಈ 3 ಮೇನ್ ಅಂಶಗಳು ಸಕ್ಕರೆನ ಒಂಥರ ವಿಷಕಾರಿ ಅಂಶ ಅಂತ ಆಗೋಗಿದೆ. ತಿನ್ನಕ್ಕೆ ಸಿಹಿ ಆಗಿದ್ರೂ ದೇಹಕ್ಕೆ ವಿಷ ಆಗೋಗಿದೆ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಓದ್ತಾ ಶುರು ಮಾಡಿದಾಗ, ಆದರೆ ನಮ್ಮ ಪ್ರಕೃತಿ ದೇವಿ ಇದಲ್ಲ ನೋಡಿ, ಎಲ್ಲದಕ್ಕೂ ಒಂದು ಪರ್ಯಾಯ ಇದ್ದೇ ಇರುತ್ತೆ, ಇಲ್ಲದೇ ಇರೋದು. ಆದರೆ ನಾವು ಅದ್ರ ಬಗ್ಗೆ ತಿಳ್ಕೊಬೇಕು, ನೋಡಬೇಕು, ಅದನ್ನು ಉಪಯೋಗಿಸೋ ವಿಧಾನಗಳನ್ನು ಕಲ್ತ್ಕೋಬೇಕು, ಉಪಯೋಗಿಸ್ಬೇಕು ಅಷ್ಟೇ ವಿನಃ ಎಲ್ಲದಕ್ಕೂ ಒಂದು ಪರ್ಯಾಯ ಇದ್ದೇ ಇರುತ್ತೆ. ಈಗ ಸಕ್ಕರೆಗೆ ಪರ್ಯಾಯ ತಗೊಳ್ಬೇಕು ಅಂದರೆ, ದಕ್ಷಿಣ ಆಫ್ರಿಕಾದವರು 1000 ವರ್ಷದಿಂದ ಅಲ್ಲಿ ಗುರಾನಿ ಇಂಡಿಯನ್ಸ್ ಅಂತ ಕರಿತೀವಿ ಅವ್ರ ಜನಗಳನ್ನ, 1000 ವರ್ಷಗಳಿಂದ ಒಂದು ಚಿಕ್ಕ ಗಿಡ ಸ್ಟೀವಿಯಾ ಅಂತ ಕರಿತೀವಿ, ಅಥವಾ ಸ್ಟೀವಿಯಾ ರುಬೋಡಿಯಾನ ಬರ್ಟೋನಿ ಅಂತ ಬಟಾನಿಕಲ್ ನೇಮ್ ಆಗುತ್ತೆ. ಆದರೆ ನಾವು ಕನ್ನಡದಲ್ಲಿ ತಗೊಂಡ್ಬಂದ್ರೆ ನೋಡೋಕ್ಕೆ ತುಳಸಿ ಗಿಡ ಇರೋ ಥರನೇ ಇರೋದ್ರಿಂದ, ಜೊತೆಗೆ ಅದು ಎಲೆ ಸಿಹಿ ಇರೋದನ್ನ ಸಿಹಿ ತುಳಸಿ ಅಂತಲೇ ಕರಿತೀವಿ. ನೋಡೋಕೆ ಹಾಗೆ ಇರುತ್ತೆ, ತುಳಸಿ ಗಿಡ ಇದ್ದಂಗೆ ಇರುತ್ತೆ, ಆದರೆ ಎಲೆಗಳಲ್ಲಿ ಬಹುತೇಕ ಸಿ ಅಂಶಗಳಿರುತ್ತೆ. ಓಕೆ. ಅದನ್ನು ಅವರು ಬಹಳ ವರ್ಷಗಳಿಂದ ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಹೊರಗಿನ ಪ್ರಪಂಚಕ್ಕೆ ಬಂದಿದ್ದು 1935 ರಾಬರ್ಟೋ ಬರ್ಟೋನಿ ಅಂತ ಸ್ಪ್ಯಾನಿಷ್ ಸೈಂಟಿಸ್ಟ್ ಅವರು ತಗೊಂಡ್ಬಂದರು. ಆದರೆ ಆಗಿನ ಕಾಲದಲ್ಲಿ ಇದಕ್ಕೆ ಒಂದು ಅಮೃತ ಅಂತ ನಾವು ತಿಳ್ಕೊಂಡ್ರು ಅಪ್ರೂವ್ ಮಾಡಕ್ ಬಿಟ್ಟಿರಲಿಲ್ಲ ಕಾರಣಾಂತರಗಳಿಂದ. ಕುತೂಹಲಕಾರಿಯಾಗಿದೆ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತೀನಿ. ಒಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಉಡುಪಿಂದ ಕರೆ ಮಾಡ್ತಾ ಇದ್ದಾನೆ. ಆದ್ರೆ ಈ ಶುಗರ್ ಉಂಟಲ್ಲ, ಯಾವ್ದ್ರಿಂದ ರೆಡಿ ಆಗಿದ್ರು? ಓಕೆ, ಮಾತನಾಡಿ. ಮಂಜುನಾಥ್ ಸರ್ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಹೇಳಿ. ಈ ಶುಗರ್ ಉಂಟಲ್ಲ, ಯಾವ್ದ್ರಿಂದ ರೆಡಿ ಆಗಿದ್ದು? ಇದು ಸಿಹಿ ತುಳಸಿ ಅಂತ ಒಂದು ಗಿಡ ಇದೆ, ಬಟಾನಿಕಲ್ ನೇಮ್ ಸ್ಟೀವಿಯಾ ರುಬೋಡಿಯಾನ ಬರ್ಟೋನಿ ಅಂತಾರೆ. ಇದು ಸೌತ್ ಅಮೆರಿಕಾನಲ್ಲಿ ಪರಗ್ವೆ ದೇಶದಿಂದ ಬಂದಿದ್ದು. ಇದನ್ನ ನಾವು ಈಗ ಇಲ್ಲೇ ಬೆಳೀತಾ ಇದ್ದೀವಿ, ಅದು ಇಲ್ಲೇ ಬೆಳೆದು ಇದನ್ನ ಪ್ರಾಸೆಸ್ ಮಾಡಿ ಸಕ್ಕರೆ ಮಾಡ್ತಾ ಇದೀವಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಅವರು ಇದರ ಉಪಯೋಗಗಳೇನು ಅಂತ ಹೇಳಿ ಕೇಳ್ತಾ ಇದ್ರು, ದಯವಿಟ್ಟು ತಿಳಿಸ್ಕೊಡಿ.
ಇದನ್ನ ಇದನ್ನ ಪ್ರೊಸೆಸ್ ಮಾಡಿ ಸಕ್ಕರೆ ತರ ಮಾಡಿ ಒಂದು ಪೌಡರ್ ಆಗಿ ಆಗುತ್ತೆ, ವೈಟ್ ಪೌಡರ್. ಅದನ್ನ ಸಕ್ಕರೆನ ಎಲ್ಲೆಲ್ಲಿ ಬಳಸಬಹುದು, ಯಾವ್ಯಾವ ರೀತಿ ಬಳಸಬಹುದು, ಎಲ್ಲ ಜಾಗದಲ್ಲಿ ಬಳಸಬಹುದು. ನಿಮ್ಮ ಜ್ಯೂಸಲ್ಲಿ ಇರ್ಬೋದು, ಕಾಫಿಲಿ ಇರ್ಬೋದು, ಟೀನಲ್ಲಿ ಇರ್ಬೋದು, ಲಸ್ಸಿನಲ್ಲಿ ಇರ್ಬೋದು, ನಿಮ್ಮ ಲಾಡುನಲ್ಲಿ ಇರ್ಬೋದು, ಮೈಸೂರು ಪಾಕಲ್ಲಿ ಇರ್ಬೋದು, ಅಥವಾ ಯಾವುದೇ ಥರ ಸ್ವೀಟ್ಗಳಲ್ಲಿ ಇರ್ಬೋದು. ಪ್ರತಿಯೊಂದರಲ್ಲೂ ಸಕ್ಕರೆಯ ಬದಲಾಗಿ ಅದನ್ನ ಬಳಸ್ಬೋದು. ಇದು ಬಳಸೋದ್ರಿಂದ ಈ ಸಕ್ಕರೆ ಇರತಕ್ಕಂಥ ಮೂರು ಅಂಶಗಳು ಇರಲ್ಲ ಅಂತ ಹೇಳಿದೆ. ಅದು ಗ್ಲೈಸಮಿಕ್ ಇಂಡೆಕ್ಸ್ ಇಲ್ಲ, ಆದರೆ ಇದಕ್ಕೆ ಅರಗಿಸ್ಕೊಳ್ಳೋದಕ್ಕೆ ಇನ್ಸುಲಿನೇ ಬೇಕಾಗಿಲ್ಲ ದೇಹದಲ್ಲಿ. ಕ್ಯಾಲೋರೀಸ್ ಇಲ್ಲ, ಅದನ್ನ ನಮಗೆ ವೆಯ್ಟ್ ಹಾಕೋತೀವಿ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಪ್ರೊಸೆಸ್ ಕೆಮಿಕಲ್ಸ್ ಇಲ್ಲ. ಹಂಗಾದ್ರೆ ವೆಯ್ಟ್ ಲಾಸ್ ಗೂ ಕೂಡ ಉಪಯೋಗಕಾರಿ ಅಂತ ಹೇಳ್ಬೋದಲ್ವಾ? ವೆಯ್ಟ್ ಜಾಸ್ತಿ ಹಾಕೊಳ್ಳಲ್ಲ ಅಂತ ಹೇಳದ್ನೆ ಹೊರತು ವೆಯ್ಟ್ ಲಾಸ್ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ಏನಾಗುತ್ತೆ ಅಂದ್ರೆ ಇದರಲ್ಲಿ ವೆಯ್ಟ್ ಯಾಕೆ ಬರುತ್ತೆ ಅನ್ನೋದ್ರಿಂದ, ನೀವು ಕ್ಯಾಲೋರಿ ಜಾಸ್ತಿ ತಗೊಂಡು ಅದನ್ನ ಬರ್ನ್ ಮಾಡದೇ ಇದ್ರೆ ಅದು ಜಾಸ್ತಿ ಸೇರ್ಕೊಂಡು ವೆಯ್ಟ್ ಜಾಸ್ತಿ. ಇದರಲ್ಲಿ ಕ್ಯಾಲೋರೀಸ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ವಯಸ್ಸಾಗೋದೇ ಇಲ್ಲ. ಈ ಸ್ಟೀವಿಯಾನ ಎರಡು ತರ ಉಪಯೋಗಿಸ್ತೀವಿ. ಒಂದು ಸಕ್ಕರೆ ಬದಲಾಗಿ ಪದಾರ್ಥಗಳಲ್ಲಿ ಉಪಯೋಗಿಸೋ ಸಿಹಿ ಮಾಡೋದಕ್ಕೆ, ಅಂದರೆ ನೀವು ಕಾಫಿ ಇರ್ಬೋದು, ಟೀ ಇರ್ಬೋದು, ಹೇಳಿದಾಗೆ ಪ್ರತಿಯೊಂದರಲ್ಲೂ ಸಕ್ಕರೆ ಬದಲಾಗಿ ಉಪಯೋಗಿಸ್ಬೋದು. ಇನ್ನೊಂದು ಈ ಲೀಫ್ ಅಂದರೆ ಎಲೆ, ಒಣಗಿದ ಎಲೆಯಿಂದ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಇದ್ರ ಬಗ್ಗೆ ಒಂದು ಸುಮಾರು 30-40 ಸಾವಿರ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿದ್ದಾರೆ ಜಪಾನಲ್ಲಿ. ಇದು ನಿಮ್ಮ ಲಾಸ್ಟ್ ಆಫ್ ದಿಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನ ರಿವರ್ಸ್ ಮಾಡುತ್ತೆ ಅಂತ ಹೇಳುತ್ತೆ. ಯಾಕೆಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ, ಮೇನ್ ಇದು ಡಿಟಾಕ್ಸಿಂಗ್ ಪ್ರಾಪರ್ಟೀಸ್ ಇದೆ. ಮುಂಚೆ ನೀವು ಹರಳೆಣ್ಣೆ ಕುಡಿದು ಹೆಂಗೆ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ತಾ ಇದ್ರು ಆ ಶಕ್ತಿ ಇದರಲ್ಲಿ ಇದೆ ಅಂತ ಜಪಾನಲ್ಲಿ ಹೇಳ್ತಾರೆ. ಅದರಲ್ಲಿ ಸುಮಾರು ರಿಸರ್ಚಲ್ಲಿ ಕ್ಯಾನ್ಸರೇ ವಾಸಿಯಾಗಿದೆ, ಡಯಾಬಿಟಿಸ್ ರಿವರ್ಸ್ ಆಗಿದೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಬಂದಿದೆ ಅಂತ ಸಾವಿರಾರು ಕ್ಲಿನಿಕಲ್ ಟ್ರಯಲ್ಸ್ ಹೇಳ್ತಾರೆ. ಇದ್ರ ಬಗ್ಗೆನೂ ನಾವು ಸ್ವಲ್ಪ ಇಂಡಿಯಾದಲ್ಲೂ, ನಾವು ಭಾರತ ದೇಶದಲ್ಲೂ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೆ ಅದ್ರ ಬಗ್ಗೆ ಮುಂದೆಚ್ಚರಿ ಮಾಡ್ತಾ ಹೋಗ್ತೀವಿ. ಖಂಡಿತವಾಗ್ಲಿ ಮತ್ತಷ್ಟು ಮಾತನಾಡೋಣ. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕನಕಪುರದ ಗ್ರಾಮದಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ ಮಾ, ಏನ್ ಪ್ರಶ್ನೆ ಇದೆ ಕೇಳಿ ಮಂಜುನಾಥ್ ಅವರಿಗೆ. ಮೇಡಮ್, ನಮ್ಗೆ 3 ವರ್ಷದಿಂದ ಒಂಥರ ನಿದ್ದೆ ಬರುತ್ತರ ಆಗುತ್ತೆ, ಬೆಳಿಗ್ಗೆ ಎದ್ದಾಗಿಂದ ತಿರ್ಗಾ ಸಂಜೆ ಮನ್ಗೋ ಗಂಟಾನು, ತಲೆಯಲ್ಲಿ ಒಂಥರ ಹಿಂಸೆ ಆಗುತ್ತೆ, ತಲೆ ಸುತ್ತಾಗುತ್ತೆ, ಅದಕ್ಕೆ ಕೇಳಬೇಕಿತ್ತು ಡಾಕ್ಟರ್ಗೆ ಮೇಡಮ್. ಓಕೆ, ಇದು ನೀವು ಡಾಕ್ಟರ್ ಒಂದ್ಸಲ ಅದು ಕೇಳಿಸ್ಕೊಳ್ಳಿ, ಬ್ಲಡ್ ಪ್ರೆಷರ್ ಇಂದ ಬರ್ತಾ ಇರೋದು ಅಥವಾ ಬೇರೆ ಏನಾದರೂ ಅಸ್ವಸ್ಥತೆ ಆಗಿದೆಯಾ ಅಂತ. ಇದು ಬ್ಲಡ್ ತಲೆನೋವು ತಲೆ ಸುತ್ತು ಅಂತ ನೀವು ಹೇಳ್ತಾ ಇರೋದು ಜನರಲಿ ಬ್ಲಡ್ ಪ್ರೆಷರ್ ವೇರಿಯೇಷನ್ ಇಂದ ಆಗುತ್ತೆ. ಈ ಸ್ಟೀವಿಯಾ ಲೀವ್ಸ್ ಇಂದ ನೀವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಅಥವಾ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಕಮ್ಮಿ ಆಗುತ್ತೆ ಅಂತ ಜಪಾನಲ್ಲಿ ರಿಸರ್ಚ್ ಹೇಳುತ್ತೆ. ಯಾವುದಕ್ಕೂ ನೀವು ಒಂದ್ಸಲ ಡಾಕ್ಟರ್ ತೋರಿಸ್ಕೊಂಡು ಇದು ಬ್ಲಡ್ ಪ್ರೆಷರ್ ಸಂಬಂಧಪಟ್ಟಿದ್ದಾದ್ರೆ ಇದರಿಂದ ನಿಮಗೆ ಬಹಳ ಅನುಕೂಲ ಆಗುತ್ತಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ಸ್ಟಿವಿಯ ವರ್ಡ್ ಓದು ದೂರವಾಣಿ ಸಂಖ್ಯೆ ಬರ್ತಾ ಇದೆ. ಫಸ್ಟ್ ವೈದ್ಯರ ಹತ್ರ ಹೋಗಿ ಯಾವ ರೀತಿಯಾದಂಥ ಆರೋಗ್ಯದ ಸಮಸ್ಯೆ ನಿಮಗಿದೆ ಅಂತ ಹೇಳಿ ತಿಳ್ಕೊಳ್ಳಿ. ತದನಂತರ ರಕ್ತದೊತ್ತಡದಿಂದ ಅಥವಾ ಮಧುಮೇಹದಿಂದ ಏನಾದರೂ ಈ ಸಮಸ್ಯೆ ಬರ್ತಾ ಇದೆ, ಖಂಡಿತವಾಗ್ಲೂ ನೀವು ಸ್ಟಿವಿಯ ಪ್ರಾಡಕ್ಟ್ಸನ್ನು ಬಳಸಬಹುದು, ಆರೋಗ್ಯವಂತ ಜೀವನವನ್ನು ನಡೆಸಬಹುದು. ಸರ್, ನೀವು ಹೇಳ್ತಾ ಇದ್ರಿ ಹೇಗೆ ತಯಾರಿ ಆಗ್ತಾ ಇತ್ತು ಇದು ಒಂದು ಹರ್ಬಲ್ ಟೀ ಅಂತ ಹೇಳಿ ತಿಳಿಸ್ಕೊಡಿ. ಈಗ ಅದೇ ಹೇಳ್ದಂಗೆ ಮೊದಲು ಎರಡು, ಒಂದು ಮೆಡಿಸಿನಲ್ ರೀಸನ್ ಉಪಯೋಗಿಸೋದು, ಅದರಲ್ಲಿ ಹೇಳ್ದಂಗೆ ಜಪಾನಲ್ಲಿ ಸುಮಾರು ರಿಸರ್ಚ್ ಮಾಡಿದ್ದಾರೆ. ಇದು ಕುಡಿಯೋದ್ರಿಂದ ಈ ಮೋಸ್ಟ್ ಆಫ್ ದೀಸ್ ಡಿಸಾರ್ಡರ್ಸ್, ಅಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಇರ್ಬೋದು, ಬ್ಲಡ್ ಪ್ರೆಷರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ರಕ್ತ ನಾಳಗಳೆಲ್ಲ ಸೈಜ್ ಕಮ್ಮಿ ಆಗೋಗಿರುತ್ತೆ. ಸೊ ನಮಗೆ ಬೇಕಾದಷ್ಟು ರಕ್ತ ಹರಿಲೇಬೇಕು, ಆವಾಗ ಹಾರ್ಟ್ ಸ್ವಲ್ಪ ಜಾಸ್ತಿ ಪಂಪ್ ಮಾಡಬೇಕಾಗತ್ತೆ. ಅಂದರೆ ನೀರು ಪೈಪಲ್ಲಿ ಒಳಗೆ ತುಕ್ಕಿಡ್ದಂಗೆ ಆಗಿರುತ್ತೆ. ಅದು ಸೈಜ್ ಕಮ್ಮಿ ಆದಾಗ ಜಾಸ್ತಿ ಫೋರ್ಸಲ್ಲಿ ಅಷ್ಟೇ ಇದನ್ನು ಕಳಿಸ್ಬೇಕಾಗತ್ತೆ. ಅದನ್ನೇ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಕಾಮನ್ ಟರ್ಮಿನಾಲಜಿಲಿ ಹೇಳಬೇಕು ಅಂದರೆ. ಆದರೆ ಏನು ಸೇರ್ಕೊಂಡಿದೆ ಅದರೊಳಗೆ, ನಮ್ಮ ಬಾಡಿಯಲ್ಲಿ ಡೆವಲಪ್ ಆಗಿರತಕ್ಕಂಥ ಟಾಕ್ಸಿನ್ಸ್ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ, ಅದಲ್ಲೇ ಕೂತ್ಕೊಂಡು ಹಾಳಾಗ್ತಾ ಇದೆ. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ನಮ್ಮ ಸ್ಟೀವಿಯಾ ಸಹಾಯ ಮಾಡ್ತದೆ. ಎಷ್ಟು ವರ್ಷದಿಂದ ಇದೆ ಸರ್ ಇದು? ಯಾವುದು ಸ್ಟೀವಿಯಾ ವರ್ಡ್ ಪ್ರಾಡಕ್ಟ್ಸ್, ಹರ್ಬಲ್ ನ್ಯಾಚುರಲ್ ಏನು ಪ್ರಾಡಕ್ಟ್ಸ್ ಇದೆ? ಈ ಸ್ಟೀವಿಯಾ ಅನ್ನೋ ಗಿಡ, ಸಿಹಿ ತುಳಸಿ ಅನ್ನೋದನ್ನ ಸುಮಾರು 3,000 ವರ್ಷದಿಂದ ನಮಗೆ ಗೊತ್ತಿರೋಂಗೆ ಸೌತ್ ಅಮೆರಿಕಾದಲ್ಲಿ ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ. 3,000 ವರ್ಷಗಳಿಂದ ಡಾಕ್ಯುಮೆಂಟ್ ಆಗಿರೋಂಗೆ ಅಷ್ಟು ವರ್ಷದಿಂದ ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಇದನ್ನು ಅಪ್ರೂವ್ ಮಾಡಿದ್ದು ಹ್ಯೂಮನ್ ಕನ್ಸಂಪ್ಷನ್ಗೆ 2015 ನವೆಂಬರ್ 1 ಮಾತ್ರ ಮಾಡಿದ್ರು. ನಾನು ಮೊದಲೇ ಹೇಳಿದೆ 1935 ಇಸ್ವಿನಲ್ಲೇ ಇದು ನಾವು ಅಪ್ಲೈ ಮಾಡಿದ್ರು, ಡಾಕ್ಟರ್ ಬರ್ಟೋನಿ ಆಗಿರಲಿಲ್ಲ ಅಪ್ರೂವ್. ಯಾಕೆಂದರೆ ಆವಾಗಿಂದ ಅದಕ್ಕೆ ಅಗೇನ್ಸ್ಟ್ ಆಗಿರ್ತಕ್ಕಂಥ ಶುಗರ್ ಲಾಬಿ ಅನ್ನೋದು ಬಹಳ ಸ್ಟ್ರಾಂಗ್ ಆಗಿತ್ತು, ಅದು ಇದನ್ನ ಮುಂದೆ ಬರಕ್ಕೆ ಬಿಟ್ಟಿರಲಿಲ್ಲ. ಓಕೆ ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಜಯಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ನಾವು ಬಸವೇಶ್ವರ ನಗರದಿಂದ. ಓಕೆ ಮಾ, ಏನ್ ಪ್ರಶ್ನೆ ಇತ್ತು ಕೇಳಿ. ಮಂಜುನಾಥ್ ಅವರಿದ್ದಾರೆ. ಅದೇ ಇವಾಗ ಅದೇನು ಸ್ಟೇವಿಯಾ ಅಂತ ತೋರಿಸ್ತಾ ಇದಾರಲ್ಲ. ಹೇಳಿ. ಹಲೋ. ಹೇಳಿ ಹೇಳಿ. ಅದು ಶುಗರ್, ನಮ್ಗೆ ಶುಗರ್ ಇದೆ. ಶುಗರ್ ಇರೋದು ಕಾಫಿ ಟೀನಲ್ಲಿ ಹಾಕೊಂಡು ಕುಡಿಬೋದು ಅದನ್ನ ತಗೊಂಡು? ಹೌದಮ್ಮ, ನಾನು ಹೇಳಿದೆ ಮೊದ್ಲೇ, ಕಾಫಿ ಟೀ ಅಲ್ಲ, ನೀವು ಹಾಲು ಅಥವಾ ನೀವು ಸಿಹಿ ತಿಂಡಿಗಳು ಪಾಯಸ, ಕೇಕು ಏನು ಬೇಕಾದ್ರೂ ಅದನ್ನು ಮಾಡ್ಕೊಂಡು ತಿನ್ಬೋದು. ಇದ್ರಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಸಿಹಿ ಇರುತ್ತೆ, ಆದರೆ ಸಕ್ಕರೆ ಅಂಶ ಇಲ್ಲದೆ ಇರೋದ್ರಿಂದ ನಿಮ್ಮ ಡಯಾಬಿಟೀಸ್ ಏನು ಎಫೆಕ್ಟ್ ಆಗಲ್ಲ. ನ್ಯಾಚುರಲ್ ಹರ್ಬ್ ಇದು, ಸೊ ಸಿರೋವಿಯಾ ಅನ್ನುವಂಥದ್ದು. ಖಂಡಿತವಾಗ್ಲೂ ನೀವು ದಿನನಿತ್ಯದ ಏನೇ ನಿಮ್ಮ ಆಹಾರದಲ್ಲಿ ಬಳಸಬಹುದು, ಯಾವುದೇ ರೀತಿಯಾದಂತಹ ಭಯ ಬೇಡ. ನ್ಯಾಚುರಲಿ ನೈಸರ್ಗಿಕವಾಗಿರ್ತಕ್ಕಂಥ ದೊರೆತಕ್ಕಂಥ ತುಳಸಿ ಎಲೆ ಅಂತ ಹೇಳಿ ತಿಳಿಸ್ಕೊಟ್ರು ಮಂಜುನಾಥ್ ಸರ್ ಕೂಡ. ಸಿಹಿ ತುಳಸಿ ಎಲೆಯಿಂದ ತಯಾರಿಸಲಾದಂಥ ಒಂದು ಪದಾರ್ಥಗಳಿವೆಲ್ಲ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಕೆ ಮಾಡಬಹುದು. ಡಯಾಬಿಟೀಸ್ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಸೋರಿಯಾಸಿಸ್ ಇರ್ಬೋದು, ಮತ್ತಿನ್ಯಾವುದೋ ಲೈಫ್ ಸ್ಟೈಲ್ ಡಿಸಾರ್ಡರ್ಗೆ ನಾವು ಆಲ್ರೆಡಿ ನಮಗೆ ಬಂದ್ಬಿಟ್ಟಿದೆ, ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದಂತಾದ್ರೆ ಖಂಡಿತವಾಗ್ಲೂ ಈ ಒಂದು ಪದಾರ್ಥಗಳು ನಿಮಗೆ ಸಹಾಯಕಾರಿಯಾಗ್ತವೆ. ಎಸ್ ಸರ್, ಇನ್ನು ಈ ಒಂದು ಸ್ಟೀವಿಯಾ ವರ್ಡ್ನ ಪ್ರಾಡಕ್ಟ್ಗಳೆಲ್ಲ ಎಷ್ಟೊಂದು ಜನಕ್ಕೆ ಯೋಚನೆ ಇರುತ್ತೆ, ಹೊಸದಾಗಿರ್ತಕ್ಕಂಥ ಪ್ರಾಡಕ್ಟ್ ಏನೋ ಅನ್ನುವಂಥ ಒಂದು ಭಯ ಇರುತ್ತೆ. ಮತ್ತಷ್ಟು ಮಾಹಿತಿ ತಿಳಿಸ್ಕೊಡಿ ಅದ್ರ ಬಗ್ಗೆ. ಅದರಲ್ಲಿ ಹೇಳ್ದಂಗೆ, ಇದರಲ್ಲಿ ನೀವು ಹೇಳ್ದಂಗೆ ಯಾರಿಗೂ ಜನಗಳಿಗೆ ಅಷ್ಟು ಗೊತ್ತಿಲ್ಲ. ಯಾಕೆಂದರೆ ಕೆಲವೇ ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಅಪ್ರೂವ್ ಆಗಿದ್ದು, ಈಗ ಕೆಲವು ರೈತರುಗಳನ್ನ ನಾವು ಬೆಳೆಯೋಕ್ಕೆ ಪ್ರೋತ್ಸಾಹಿಸ್ತಾ ಇದ್ದೀವಿ, ಬೆಳೀತಾ ಇದ್ದಾರೆ, ಅದನ್ನು ನಾವು ಪ್ರೋಸೆಸ್ ಮಾಡಿ ಸಕ್ಕರೆ ಮಾಡಿ ನಾವು ಮಾರ್ಕೆಟ್ಗೆ ಕೊಡ್ತಾ ಇದ್ದೀವಿ. ಆದರೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಸೊ ನಿಮ್ಮ ಮಾಧ್ಯಮದ ಮುಖಾಂತರ ಆದಷ್ಟು ನಾವು ಪಬ್ಲಿಸಿಟಿ ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ಜನಗಳಿಗೆ ಗೊತ್ತುಪಡಿಸ್ತಾ ಇದ್ದೀವಿ. ಹಾಗೆ ಇದನ್ನು ಹೇಗೆ ಬಳಸೋದು ಅಂತ ಈಗ ತಾನು ಕೇಳಿದ್ರು, ಬಳಸೋದು ಹೇಗೆ ಅಂತ ಗೊತ್ತಾಗಲ್ಲ ಅಂತ. ಅದಕ್ಕೋಸ್ಕರ ನಾವು ಕೆಲವು ವಾಹಿನಿಗಳಲ್ಲಿ ನಮ್ಮ ಸೆರೋವಿಯಾ ಪ್ರಾಡಕ್ಟ್ನ ಉಪಯೋಗಿಸ್ಕೊಂಡು ಪಾಯಸ ಇರ್ಬೋದು, ಖೀರ್ ಇರ್ಬೋದು, ಹಲ್ವಾ ಇರ್ಬೋದು, ಅಥವಾ ಜ್ಯೂಸ್ಗಳಿರ್ಬೋದು, ಈ ಪ್ರತಿಯೊಂದನ್ನು ಹೇಗೆ ಉಪಯೋಗಿಸೋದು ಅಂದರೆ, ಪ್ರತಿದಿನ ಮಧ್ಯಾಹ್ನ 1:30 ಮತ್ತು 3:30 ಎರಡು ಸಲ ನಾವು ಅದನ್ನು ಪ್ರಸಾರ ಮಾಡ್ತಾ ಇದ್ವಿ. ಇದರಲ್ಲಿ ಅದನ್ನು ಎಲ್ಲರೂ ನೋಡಬೇಕು, ನೋಡಿ ಅದನ್ನು ಹೇಗೆ ಬಳಸೋದು ಅಂತ ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಉತ್ತಮವಾದಂತ ಎಕ್ಸಾಂಪಲ್ ಅದು. ಯಾವ ರೀತಿಯಾಗಿ ತಯಾರು ಮಾಡಬಹುದು, ಯಾವ ರೀತಿಯಾಗಿ ಸಿಹಿ ಕಂಟೆಂಟ್ ಅನ್ನ ನಾವು ಬಳಸುವಂತ ಆಹಾರದಲ್ಲಿ ಸೇರಿಸ್ಕೊಳ್ಬಹುದು ಅಂತ ಸಂಪೂರ್ಣವಾದಂತ ಮಾಹಿತಿ ದೊರಕುತ್ತೆ ವೀಕ್ಷಕರೇ. ವಿಶೇಷವಾದಂತ ಕಾರ್ಯಕ್ರಮ ಪ್ರಸಾರ ಆಗುತ್ತೆ 1:30, ನೀವು ನೋಡಿ ಅದ್ರ ಮುಖಾಂತರ ಹೇಗೆ ಬಳಸಬಹುದು ಅಂತ ಹೇಳಿ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಳ್ಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾನ್ ಚಂದ್ರಶೇಖರ್ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ ಚಂದ್ರಶೇಖರ್ ಅವರ ಪ್ರಶ್ನೆ, ನನಗೆ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ಈ ಸ್ಟಿವಿಯಾ ಇಂದ. ಮಂಜುನಾಥ್ ಅವರಿದ್ದಾರೆ, ಮಾತನಾಡಿ. ನನಗೆ ಈ ಸ್ಟಿವಿಯಾ ತಗೊಳೋದ್ರಿಂದ ದೇರ್ ಇಸ್ ಎನಿ ಇಂಪ್ಯಾಕ್ಟ್ ಆನ್ ದ ಪ್ರೆಗ್ನೆಂಟ್ ಲೇಡೀಸ್? ಮೇಡಮ್, ಓಕೆ, ನಮಸ್ಕಾರ ಸರ್. ನೀವು ಹೇಳಿದ ಕ್ವಶನ್, ಬಸರಿ ಹೆಂಗಸರು ಇದನ್ನ ತಗೊಳ್ಬೋದಾ ಅಂತ, ಆಮೇಲೆ ಕಿಡ್ಸ್ಗೆ. ಹಾಂ, ಹೌದಾ? ಈಗ ಸ್ಟಿವಿಯಾ ಅಸೋಸಿಯೇಷನಿಂದ ನಾವು ಈಗ ನಾವು ಜಪಾನಲ್ಲಿ ಹೇಳಬೇಕು ಅಂದರೆ ಸುಮಾರು 42 ವರ್ಷಗಳಿಂದ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಅಲ್ಲಿ 30,000-40,000 ಹೆಚ್ಚು ಕ್ಲಿನಿಕಲ್ ಟ್ರಯಲ್ಸ್ನ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಅದರೆಲ್ಲ ರಿಸಲ್ಟಲ್ಲೂ ಹೇಳೋದೇನೆಂದರೆ, ಪ್ರತಿಯೊಬ್ಬರು ಅಂದರೆ ಗಂಡಸಿರ್ಬೋದು, ಹೆಂಗಸಿರ್ಬೋದು, ಯಾವುದೇ ಏಜ್ ಗ್ರೂಪ್ ಅವ್ರು ಇರ್ಬೋದು, ಪ್ರೆಗ್ನೆಂಟ್ ಲೇಡಿ ಇರ್ಬೋದು ಅಥವಾ ಚಿಕ್ಕ ಮಕ್ಕಳಿರ್ಬೋದು, ಎಲ್ಲರೂ ಇದನ್ನು ಧೈರ್ಯವಾಗಿ ಉಪಯೋಗಿಸ್ಬೋದು. ಇದರಿಂದ ಯಾವ ಥರದ ಇದು ಇಲ್ಲ ಅಂತ ಹೇಳುತ್ತೆ ರಿಸರ್ಚ್. ಧೈರ್ಯವಾಗಿ ಉಪಯೋಗಿಸ್ಬೋದು ಚಂದ್ರಶೇಖರ್ ಅವರೇ. ಯಾವುದೇ ರೀತಿಯಾದಂತಹ ವಯಸ್ಸಿನ ಮಿತಿ ಇಲ್ಲ ಇಲ್ಲಿಗೆ. ಚಿಕ್ಕ ವಯಸ್ಸಿನಿಂದ ಹಿಡಿದು ವಯೋವೃದ್ಧರ ತನಕ ಕೂಡ ಈ ಒಂದು ಪದಾರ್ಥಗಳನ್ನು ಬಳಸಬಹುದು. ಕೆಮಿಕಲ್ ರಿಸರ್ಚ್ ನಡೆದಿದೆ, ಸೊ ಹಾಗಾಗಿ ಭಯ ಪಡಬೇಡಿ, ಆರಾಮಾಗಿ ಬಳಸಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಂ ಬಿ ನಾಗರತ್ನ ಅಂತ, ವಿಶ್ವೇಶ್ವರಯ್ಯ ಒಟ್ಟು ಬ್ಯಾಂಗ್ಳೂರಿಂದಾನೇ ಮಾತಾಡ್ತಾ ಇದ್ದೀನಿ ಮೇಡಮ್. ಪ್ರಶ್ನೆ ಕೇಳಿ, ಮಂಜುನಾಥ್ ಅವರಿದ್ದಾರೆ. ಹಲೋ, ನಮಸ್ತೆ ಸರ್. ಇದು ಡಾಕ್ಟರ್ ಕಾಗರ್ ಅವರು ಸಕ್ಕರೆ ಯಾವ್ದು ವಿಧದಲ್ಲೂ ಬೇಡ ಅಂತ ಹೇಳ್ತಾರೆ ಎಲ್ಲಾ ಮಕ್ಕಳಿಗೆ, ಎಲ್ಲಾರಿಗೂ ಹೇಳ್ತಾ ಇದಾರೆ. ಈಗ ಸಿರಿಧಾನ್ಯ ತಗೊಳ್ಳಿ, ನಿಜವಾಗ್ಲೂ ಅದೆಲ್ಲ ಒಳ್ಳೇದೇ ತಗೋತಾ ಇದೀವಿ, ಆದ್ರೆ ಇದನ್ನ ನಾವು ಉಪಯೋಗಿಸ್ಬೋದಾ? ನಮ್ಗೂ ಶುಗರ್ ಇದೆ. ಹೌದು, ಅವರು ಡಾಕ್ಟರ್ ಕಾದರ್ ಕರೆಕ್ಟ್ ಆಗಿ ಹೇಳಿದ್ದಾರೆ, ಸಕ್ಕರೆ ಬೇಡ ಅಂತ ಹೇಳಿದ್ರು. ನಾನು ಅದೇ ಹೇಳ್ತಾ ಇರೋದು, ಸಕ್ಕರೆ ಬೇಡ ಅಂತ ಹೇಳ್ತಾ ಇರೋದು. ಆದರೆ ನೀವು ಜೀವನದಲ್ಲಿ ಸಿಹಿತನ ಬಿಡಬೇಡಿ ಅಂತಾನೆ ಹೇಳ್ತಾ ಇರೋದು. ಅದಕ್ಕೆ ಪ್ರಕೃತಿ ನಮಗೆ ಈ ಸಿಹಿ ತುಳಸಿನ ಕೊಟ್ಟಿದೆ. ಇದರಿಂದ ನೀವು ಉಪಯೋಗಿಸೋದ್ರಿಂದ ನಿಮ್ಮ ಶುಗರ್ಗಿರ್ಬೋದು ಅಥವಾ ಬ್ಲಡ್ ಪ್ರೆಷರ್ಗಿರ್ಬೋದು ಯಾವುದೇ ಥರದ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತೀನಿ. ಅದೇ ಥರ ರಿಸರ್ಚ್, 30,000-40,000 ಕ್ಲಿನಿಕಲ್ ರಿಸರ್ಚ್ ಆಗಿದೆ, ಅದನ್ನು ಧೈರ್ಯವಾಗಿದ್ದನ್ನು ತೊಗೊಳ್ಬೋದು ಮ್ಯಾಮ್.
ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಸ್ಟೀವಿಯಾ ವರ್ಡ್ ಅವರದು ದೂರವಾಣಿ ಸಂಖ್ಯೆ ಬರ್ತಾ ಇದೆ ವೀಕ್ಷಕರೇ, ಅದಕ್ಕೆ ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ತಪ್ಪಡ್ಕೊಳ್ಬಹುದು. ಮುಂದಿನ ಕರೆ ಇದೆ ನೋಡೋಣ. ಹಲೋ ನಮಸ್ಕಾರ. ಹಲೋ ನಮಸ್ತೆ, ತಮ್ಮ ಹೆಸರು? ಓಕೆ, ಸ್ವಲ್ಪ ಜೋರಾಗಿ ಮಾತನಾಡ್ತೀರಾ? ತಮ್ಮ ಹೆಸರು ತಿಳಿಸಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸುಧಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ನಾನು ಬೆಂಗಳೂರು ಜಯನಗರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಇದೆ? ಏನಿಲ್ಲ, ಇದು ಇವ್ರು ಹೇಳ್ತಾ ಇದಾರಲ್ಲ ಶ್ರೀ ಮಂಜುನಾಥ್ ಅವರು, ಒಳ್ಳೆ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಏನಂದ್ರೆ, ಇದು ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಆಗತ್ತಾ ಅಂತ. ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗತ್ತೆ ಅಂತ ಇದರಲ್ಲಿ ಎರಡು ತರ ಇದೆ. ಒಂದು, ನಮ್ಮ ಸೆರೋವಿಯಾ ಪ್ರಾಡಕ್ಟ್ನ ಉಪಯೋಗಿಸೋದ್ರಿಂದ ವೆಯ್ಟ್ ಜಾಸ್ತಿ ಅಂತೂ ಆಗಲ್ಲ, ಸಿಹಿತನ ಬಿಡಬೇಕಾಗಿಲ್ಲ ಅಂತ ಒಂದು. ಇನ್ನೊಂದು, ನಮ್ಮ ಸ್ಟೀವಿಯಾ ಎಲೆಗಳಿಂದ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಇರೋ ಟಾಕ್ಸಿನ್ಸ್ ಎಲ್ಲ ನಮ್ಮ ದೇಹದಿಂದ ಹೊರಗೋಗಿ ನಮ್ಮ ಪಚನಕ್ರಿಯೆ ಇಂಪ್ರೂವ್ ಆಗೋದ್ರಿಂದ ವೆಯ್ಟ್ ನೀವು ಆಗಿರೋದು ಕಮ್ಮಿ ಆಗುತ್ತೆ ಅಂತ ರಿಸರ್ಚ್ ಹೇಳುತ್ತಮ್ಮ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ, ಒಳ್ಳೆ ಮಾಹಿತಿ ತಿಳಿತಾ ಇದೆ ಅಂತ ಹೇಳಿ ಕೂಡ ತಿಳಿಸಿದ್ರಿ. ಎಸ್ ಸರ್, ಇನ್ನ ನ್ಯಾಚುರಲ್ ಆಗಿ ಬಳಸಬಹುದಾದಂತ ಪದಾರ್ಥಗಳನ್ನ ಇಲ್ಲಿ ಬಳಸಿದೀರಾ ಅಂತ ಹೇಳಿದಿರಾ, ಹೇಗೆ ನಡೆಯುತ್ತೆ ಇದು ಪ್ರೊಸೆಸ್, ತಯಾರಿ ಅನ್ನುವಂಥದ್ದು? ಈಗ ನೋಡಿ, ಗಿಡ ಇದು ತುಳಸಿ ಗಿಡ ತರ. ನಾವು ದೊಡ್ಡಬಳ್ಳಾಪುರ ನಮ್ಮ ಫಾರ್ಮ್ ಅಲ್ಲಿ ಅಥವಾ ಕೆಲವು ರೈತರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿಕೊಂಡು ನಾವು ಅವ್ರ ಹತ್ರ ಬೆಳೆಸ್ಕೋತೀವಿ. ಎಲೆನ ಎಲೆ ಒಣಗಿಸಿದಾಗ ಅದು ಗ್ರೀನ್ ಆಗಿರುತ್ತೆ, ಅದನ್ನ ಡಿಕಾಕ್ಷನ್ ತರ ತೆಗೆದು ಅದನ್ನ ಮುಂದಕ್ಕೆ ಪ್ರೊಸೆಸ್ ಮಾಡ್ತೀವಿ ಸಕ್ಕರೆ ತರ. ಎಲ್ಲರೂ ಕೇಳ್ತಾರೆ, ಅದ್ ಹೆಂಗ್ ಪ್ರೊಸೆಸ್ ಮಾಡ್ತೀರಾ, ಹಸಿರು ಗೆದ್ದಿದ್ದು ಬಿಳಿಗೆ ಹೆಂಗಾಯ್ತು ಅಂತ. ಈಗ ಗಿಡದಲ್ಲಿ ಹಸಿರುತನ ಬರೋದು ಕ್ಲೋರೋಫಿಲ್ ನ ಕಂಟೆಂಟ್ ಇಂದ. ಅದನ್ನ ನ್ಯಾನೋ ಫಿಲ್ಟ್ರೇಷನ್ ಇಂದ ಅದನ್ನ ಕ್ಲೋರೋಫಿಲ್ ನ ತೆಗೆದ್ಬಿಟ್ರೆ ಬಿಳಿಗೆ ಇರುತ್ತಲ್ವಾ. ಸೊ ಯಾರು ಹೆದರ್ಕೊಳ್ಬೇಕಾಗಿಲ್ಲ, ಇದು ಪ್ರಾಕೃತಿಕ ನೈಜ ಗಿಡದಿಂದ ಬಂದಿರತಕ್ಕಂಥದ್ದು. ಅದರಿಂದ ಇದು ಹೆದರ್ಕೊಳ್ಬೇಕಾದ ಏನೋ ಅವಶ್ಯಕತೆ ಇಲ್ಲ. ಇವ್ರು ಹೇಳ್ತಾರೆ, ಇನ್ನೊಬ್ರು ಕರೆ ಮಾಡಿದವರು, ಮಕ್ಕಳು ತಿನ್ನಿಸ್ಬೇಡಿ ಅಂತಾರೆ, ದೊಡ್ಡವ್ರಿಗೆ ತಿನ್ನಿಸ್ಬೇಡಿ ಅಂತಾರೆ, ಚಿಕ್ಕವ್ರಿಗೆ ತಿನ್ನಿಸ್ಬೇಡಿ, ಸಕ್ಕರೆ ಯಾರಿಗೆ ತಿನ್ನಿಸ್ಬೇಕು ಅಂತ. ಸಕ್ಕರೆ ಅನ್ನೋದೇ ಒಂದು ವಿಷ ಪದಾರ್ಥ ಆಗೋಗಿದೆ ಅನ್ನೋ ಥರ ಹೇಳಿದಲ್ಲ. ಚಿಕ್ಕ ಮಕ್ಕಳಲ್ಲಿ ಯಾಕೆ ತಿನ್ನಿಸ್ಬೇಡಿ ಅಂತಾರೆ ಅಂದರೆ, ಒಂದು ವೆಯ್ಟ್ ಒಬೆಸಿಟಿ ಬರುತ್ತೆ, ಅವ್ರಿಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಒಂದು. ಇನ್ನೊಂದು, ಹೈಪರ್ ಆಕ್ಟಿವ್ ಆಗ್ತಾರೆ ಅಂತ, ಶುಗರ್ ಬಸ್ ಅಂತ ಕರಿತೀವಿ ಅದನ್ನ. ಸಡನ್ ಆಗಿ ಎನರ್ಜಿ ಬಂದು ಸಿಗರ್ ತಿನ್ನೋದ್ರಿಂದ ಅದು ಸ್ವಲ್ಪ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಮೂರನೇದು ಅವರ ದಂತಗಳು, ಟೂತ್ ಡಿಕೇ ಆಗ್ತಾ ಹೋಗುತ್ತೆ. ಸೊ ಈ ಮೂರು ರೀಸನ್ ಇಂದ ಮಕ್ಕಳಿಗೆ ಸಕ್ಕರೆ ತಿನ್ನಿಸ್ಬೇಡಿ ಅಂತ ಹೇಳ್ತಾರೆ. ಇದರಲ್ಲಿ ಮೂರು ಇಲ್ವಲ್ಲ, ಸ್ಟೀವಿಯಾ ಬಳಸಿದಂತ ಸಿಹಿ ಎಷ್ಟು ಬೇಕಾದ್ರೂ ತಿನ್ಸಿ. ಇದು ತುಂಬಾ ಡೆಂಟಲ್ ಫ್ರೆಂಡ್ಲಿ, ಇದರಲ್ಲಿ ಆಲ್ಕಲಾಯ್ಡ್ಸ್ ಇರೋದ್ರಿಂದ ಆಸಿಡಿಕ್ ನೇಚರ್ ಆಗೋದಿಲ್ಲ, ಸೊ ಡೆಂಟಲ್ ಹಾಳಾಗೋದಿಲ್ಲ. ಕ್ಯಾಲರಿ ಇಲ್ಲದೆ ಇರೋದ್ರಿಂದ ವೆಯ್ಟ್ ಹಾಕೊಳಕ್ ಆಗೋದಿಲ್ಲ. ಸಡನ್ ಆಗಿ ಎನರ್ಜಿ ರಿಲೀಸ್ ಆದಾಗ ಅವರು ಸ್ವಲ್ಪ ಆಕ್ಟಿವಿಟಿ ಜಾಸ್ತಿ ಆಗತ್ತಲ್ಲ, ಹೈಪರ್ ಆಕ್ಟಿವಿಟಿ, ಅದು ಆಗಲ್ಲ ಇದ್ರಲ್ಲಿ. ಯಾಕೆ ಸಡನ್ ಆಗಿ ಎನರ್ಜಿ ರಿಲೀಸ್ ಆಗಲ್ಲ, ಕ್ಯಾಲೋರೀಸ್ ಇಲ್ಲ. ಸೊ ಮಕ್ಕಳಿಗೆ ಸಿಹಿತನದಿಂದ ವಂಚನೆ ಮಾಡಬೇಡಿ. ಸ್ಟೀವಿಯಾದಿಂದ ಮಾಡಿದಂಥ ಸಿಹಿಗಳನ್ನು ಎಷ್ಟಾರು ಕೊಡಿಸಿ, ಚಾಕ್ಲೇಟ್ ಮಾಡಿಕೊಡಿ, ಪಾಯಸ ಮಾಡಿಕೊಡಿ, ಕೇಸರಿ ಬಾತ್ ಮಾಡಿಕೊಡಿ, ತಿನ್ನಲಿ ಚೆನ್ನಾಗಿ, ಸಿಹಿ ತಿಂದು ನಗನಾಗ್ತಾ ಇರಲಿ. ಅದೊಂದಾಯ್ತು. ಇನ್ನು ಸ್ವಲ್ಪ ಯಂಗರ್ ಏಜಿಗೆ ಬಂದ ತಕ್ಷಣ ಕಾಲೇಜ್ಗೆ ಹೋಗೋದ್ರಲ್ಲಿ, ಅಯ್ಯೋ ನಾ ದಪ್ಪ ಆಗೋಗ್ತೀನಿ ಅನ್ನೋ ಒಂದು ಭಯದಲ್ಲಿ ತಗೊಳ್ಳಿ, ಹೆಂಗ ಹುಡುಗರೆಲ್ಲ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಇದರಲ್ಲಿ ಕ್ಯಾಲೋರೀಸೇ ಇಲ್ವಲ್ಲ, ಸಿಹಿ ಆಗ್ಬಿಡ್ತೀರ, ಅದಕ್ಕೋಸ್ಕರ ಬಿಡ್ಬೇಡಿ, ಅವರು ತಿನ್ನಿ. ಇನ್ನು ಸ್ವಲ್ಪ ವರ್ಷಗಳಾಗ್ತಾ ಇದ್ದಂಗೆ ಪಾಪ ಡಯಾಬಿಟೀಸು ಅಥವಾ ಬ್ಲಡ್ ಪ್ರೆಷರ್ ಏನೋ ಬರುತ್ತೆ, ಅವ್ರಿಗೆ ತಿನ್ನಬೇಡಿ ಅಂತ ಹೇಳ್ತಾರೆ ಫಸ್ಟ್ ಡಾಕ್ಟ್ರು. ಡಯಾಬಿಟೀಸ್ ಬಂದ ತಕ್ಷಣ ಹೇಳಿ ಸಿಹಿ ತಿನ್ನಬೇಡಿ, ಕ್ಯಾರೆಟ್ ತಿನ್ನಬೇಡಿ, ಇದು ತಿನ್ನಬೇಡಿ, ಎಲ್ಲಿ ಸಿಹಿ ಅಂಶ ಇದೆಯೋ ಅದನ್ನು ತಿನ್ನಬೇಡಿ ಅಂತಾರೆ. ಆದರೆ ನಾನು ಹೇಳೋದು ಹಂಗಲ್ಲ, ಸಿಹಿ ಮಾತ್ರ ದಯವಿಟ್ಟು ಬಿಡಬೇಡಿ. ನಾವು ಪ್ರಪಂಚಕ್ಕೆ ಬಂದ ತಕ್ಷಣ ನಮಗೆ ತಾಯಿ ಹಾಲು ಕೊಡೋಕೆ ಮುಂಚೆ ಜನಗಳು ಇಲ್ಲಿ ಪ್ರಕಾರ ಸಕ್ಕರೆ ನೀರು ಕುಡಿಸ್ತಾರೆ ಜನಗಳಿಗೆ, ಮಗುಗೆ ಹುಟ್ಟಿದ ತಕ್ಷಣ. ಹೌದಾ? ನಿಮಗೆ ನಿಮ್ಮ ಕಡೆನೂ ಹಾಗೆ ಇರ್ಬೋದೇನೋ, ಗೊತ್ತಿದೆ ಸುಮಾರು ಜನರ ಕಡೆ ಹಾಗೆ ಜೇನುತುಪ್ಪ ಕುಡಿಸ್ತಾರೆ ಅಥವಾ ಒಂದು ಸಕ್ಕರೆ ನೀರು ಕುಡಿಸ್ತಾರೆ. ನಿಜ, ಹುಟ್ಟಿದ ತಕ್ಷಣ ನಾವು ತಾಯಿ ಹಾಲು ಕುಡಿಯೋಕೆ ಮುಂಚೆ ಕುಡಿದಂಥ ಸಿಹಿನ ಹೇಗೆ ಬಿಟ್ಬಿಡೋದು ಹೇಳಿ. ನಾನು ಅದೇ ಹೇಳುತ್ತೆ, ಬಿಟ್ಟು ಬಿಡಬೇಡಿ. ಅದು ಯಾವ ತರ ಸಿಹಿ ಉಪಯೋಗಿಸ್ಕೊಂಡು ತಿನ್ಬೇಕು ಅದನ್ನ ಮಾತ್ರ ತಿನ್ನಿ. ಅದು ಸಕ್ಕರೆನ ಕೆಟ್ಟ ಅಂಶ ಅಂತ ಎಲ್ಲರೂ ಹೇಳ್ತಾ ಇದಾರೆ, ಆದ್ರೆ ಸಿಹಿ ಕೆಟ್ಟದಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ನಾನು ಹೇಳ್ದಂದ್ರೆ, ಮೊದಲು ಶುರು ಮಾಡಿದಾಗ ಹೇಗೆ ಹೇಳ್ದು ಹಾಗೆ ಹೇಳ್ತೀನಿ. ಸಿಹಿತನ ಅಂದ್ರೆ ಸಕ್ಕರೆ ಒಂದೇ ಅಲ್ಲ, ಸಕ್ಕರೆ ಸಿಹಿನೇ ಅಲ್ಲ. ಆದ್ರೆ ಜೀವನದಲ್ಲಿ ಸಿಹಿ ಮಾತ್ರ ಬಿಡಕ್ಕಾಗಲ್ಲ. ಆಡ್ ಸ್ವೀಟ್ನೆಸ್ ಟು ಯುವರ್ ಲೈಫ್ ನ್ಯಾಚುರಲಿ, ಡೋಂಟ್ ಲಿವ್ ಇಟ್. ಎಸ್, ಆ ಥರ ಹೇಳ್ತಾ, ಇನ್ನೇನು ಮಾಹಿತಿ ಬೇಕಾದರೂ ನಮ್ಮ ವೆಬ್ಸೈಟ್ ಇರ್ಬೋದು, ಆಯುಷ್ ವಾಹಿನಿ ಇರ್ಬೋದು, ಫೋನ್ ಮಾಡಿ, ಮೇಲ್ ಮಾಡಿ, ಏನು ಬೇಕಾದ್ರೂ ಕೇಳಿ. ಪ್ರತಿಯೊಂದಕ್ಕೂ ನಾವು ಉತ್ತರ ಸಮಂಜಸವಾಗಿ ಕೊಡ್ತೀವಿ, ಅದಕ್ಕೆ ಡಾಕ್ಯುಮೆಂಟ್ಸ್ ಪ್ರೂಫ್ ಇದೆ. ದಯವಿಟ್ಟು ಧೈರ್ಯವಾಗಿರಿ, ಉಪಯೋಗಿಸಿ ಅಂತ ಹೇಳ್ತಾ
ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಸಿಹಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಇವತ್ತಿನ ಸ್ಟೀವಿಯ ವರ್ಡ್ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ಸ್ಟೀವಿಯ ವರ್ಡ್ ಅವರದ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ ಸಂಸ್ಥೆ ಅವರದು, ಬರೆದಿಟ್ಕೊಂಡು ಮತ್ತಷ್ಟು ಮಾಹಿತಿಗಾಗಿ ನೀವು ಅದಕ್ಕೆ ಕರೆ ಮಾಡಿದ್ರೆ ಮಾಹಿತಿಗಳನ್ನು ಪಡ್ಕೊಳ್ಬಹುದು. ನಮಸ್ಕಾರ.